ನಮಸ್ಕಾರ ಶ್ರೀ ಶಾರದಾ ಮಾತಾಜಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪಾರ್ಟ್ ಟೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಟೆಂಪ್ಲೇಟ್ ಇಂದಿದ್ದು ಕೃಷ್ಣಕರು ಪಾರ್ಟ್ ಒನ್ ಆಗಿತ್ತು, ಈಗ ಪಾರ್ಟ್ ಟೂ. ಓಕೆ, ಸೊ ಪಾರ್ಟ್ ಟೂ ವಿಡಿಯೋ ಸ್ಟಾರ್ಟ್. 55ನೇ ಪ್ರಶ್ನೆ ಇದು. ನಾನು ಹೇಳ್ಬೋದು ಲಾಂಗ್ ಆಗುತ್ತೆ ವಿಡಿಯೋ, ಆದುದರಿಂದ ಕ್ಷಮಿಸಿ. ಇದು ಆರಾಮಾಗಿ ನೀವು ಓದ್ಕೊಂಡು, ಇಲ್ಲಿ ಚಿತ್ರ ಕೊಡ್ತಾನೆ, ಇಲ್ಲಿ ಅವರು ಕತೆ ತರ ಕೊಡ್ತಾರೆ, ಅಂದ್ರೆ ಹಿಂಟ್ಸ್ ಪ್ಯಾರ आंसर गोतेंगे प्रश्ने परिशील हाइड्रोजन आक्साइड सार्वजनक आक्साइड गंधक आक्साइड ಮೇಲಿನ ಯಾವುದರಿಂದ ಆಮ್ಲಮಣೆ ಉಂಟಾಗುತ್ತದೆ? ಯಾವುದರಿಂದ ಆಮ್ಲಮಣೆ ಆಸಿಡ್ ರೈನ್ ಆಗೋದು, ಆಮ್ಲಮಣೆ ಆಗೋದು? ಬಿ ಮತ್ತು ಸಿ ಎನ್ಪಿಗಳು. ಸಾರಜನಕದ ಆಕ್ಸೈಡ್ಗಳು ಗಂಧಕದ ಆಕ್ಸೈಡ್ಗಳಿಂದ ಏನಾಗ್ತದೆ, ಆಮ್ಲಮಣೆ ಆಗುತ್ತೆ. ಬಿಲೋ 5.6 ಇಂದ 6.5 ಇರುತ್ತೆ ಆಸಿಡ್ ರೈನ್ ಪಿ ಎಚ್ ವ್ಯಾಲ್ಯೂ. ನೆಕ್ಸ್ಟ್ 58ನೇ ಪ್ರಶ್ನೆ, ಜೆಟ್ ಇಂಜಿನ್ ಮತ್ತು ರಾಕೆಟ್ಗೆ ಸಂಬಂಧಿಸಿದಂತೆ ಕೆಳಕಂಡ ವಿವರಗಳನ್ನು ಪರಿಶೀಲಿಸಿ. ಸೊ ಇದಕ್ಕೆ ಎ ಮತ್ತು ಬಿ ಮಾತ್ರ ಸರಿ. ಜೆಟ್ ಇಂಜಿನ್ ತನ್ನ ಆಮ್ಲಜನಕದ ಸರಬರಾಜಿಗಾಗಿ ಸುತ್ತಲಿನ ಗಾಳಿಯನ್ನೇ ಬಳಸಿಕೊಳ್ಳುತ್ತದೆ, ಹೀಗಾಗಿ ಅದು ಅಂತರಿಕ್ಷದಲ್ಲಿ ಚಲಿಸಲು ಸೂಕ್ತವಲ್ಲ. ಬಿ, ರಾಕೆಟ್ ಅನಿಲ ರೂಪದಲ್ಲಿ ಸ್ವಂತ ಆಮ್ಲಜನಕದ ಸರಬರಾಜನ್ನು ಹಾಗೂ ಇಂಧನವನ್ನು ತನ್ನೊಂದಿಗೆ ಒಯ್ಯುತ್ತದೆ. ಎ ಮತ್ತು ಬಿ ಎರಡು ಕೂಡ ಸರಿ. ದ್ರವ ಆಮ್ಲಜನಕ ಬಳಸ್ತಾರೆ ರಾಕೆಟ್ ಅಲ್ಲಿ. ಓಕೆನಾ, ಎ ಮತ್ತು ಬಿ ಸರಿ ಇದೆ. ನೆಕ್ಸ್ಟ್ 59, ಇದು ನೋಡಿರ್ತಾರ ಕ್ವಶನ್. ಲೇಸರ್ ಪ್ರಿಂಟರ್ ನಲ್ಲಿ ಕೆಳಗಿನ ಯಾವ ಲೇಸರ್ ಅನ್ನು ಮಾದರಿ ಬಳಕಾಗುತ್ತದೆ? ಲೇಸರ್ ಪ್ರಿಂಟರ್ ಸೊ ಯಾವುದು? ಅನಿಲ ಲೇಸರ್ ಬಳಸ್ತಾರೆ. ಓಕೆ, ನೆಕ್ಸ್ಟ್ 54, ಈ ಕೆಳಗೆ ಕೊಟ್ಟಿರುವ ಪ್ರತಿಪಾದನೆ ಮತ್ತು ಕಾರಣಗಳ ವಿವರಣೆಗಳನ್ನು ಪರಿಶೀಲಿಸಿ. ಪ್ರತಿಪಾದನೆ ಎ, ಬೆಳಕಿನ ಗೋಚರ ರೋಹಿತದಲ್ಲಿ ಕೆಂಪು ಬೆಳಕು ಹಸಿರು ಬೆಳಕಿಗಿಂತ ಹೆಚ್ಚು ಶಕ್ತಿಶಾಲಿಯಾಗುತ್ತದೆ. ಓಕೆ, ಕಾರಣ ಆರು, ಕೆಂಪು ಬೆಳಕಿನ ತರಂಗ ಉದ್ದವು ಹಸಿರು ಬೆಳಕಿನದಕ್ಕಿಂತ ಹೆಚ್ಚಾಗಿರುತ್ತದೆ. ಸೂತ್ರಗಳ ವಿವರಣೆ ಸರಿಯಾಗುವುದನ್ನು ಆಯ್ಕೆ ಮಾಡಿ. ಎ ತಪ್ಪು, ಆರ್ ಸರಿ. ಎ ತಪ್ಪಾಗಿದೆ, ಇದು ಬೆಳಕಿನ ಗೋಚರ ಹೋದರೆ ಕೆಂಪು ಬೆಳಕು ಹಸಿರು ಬೆಳಕಿನ ಹೆಚ್ಚು ಶಕ್ತಿ ಹೊಂದಿರಲ್ಲ. ಟಿನ್ ಸರಿ ಇದೆ, ಕೆಂಪು ಬೆಳಕಿನ ತರಂಗ ಉದ್ದವು ಹಸಿರು ಬೆಳಕಿನಕ್ಕಿಂತ ಹೆಚ್ಚಾಗಿರುತ್ತೆ, ಆದ್ದರಿಂದ ಎ ತಪ್ಪಾಗಿದೆ, ಆರ್ ಸರಿ. ಓಕೆ, ಈ ರೀತಿ ಐಡೆಂಟಿಫೈ ಮಾಡಬೇಕು. ವಿದ್ಯುತ್ ಕಾಂತೀಯ ವಿಕಿರಣಗಳಲ್ಲಿ ಗೊತ್ತಾಗುತ್ತೆ ಅಸ್ಯೂಮ್ ತಕ್ಕಂಕೆ, ಅಂದ್ರೆ ಈ ಒಂದು ಪ್ಯಾರಾ ಕೊಟ್ಟಿರ್ತಾನೆ, ಪ್ಯಾರಾ ಅದರ ಬಗ್ಗೆ ಒಂದು ಕೊಟ್ಟಿರ್ತಾರೆ, ಮಾರ್ಕೆಟ್ ಅಥವಾ ಗ್ರಾಮೀಣ ಅಥವಾ ಬೇರೆ. ಸೊ ಅದಕ್ಕೆ ನಿಮ್ಮ ಅಸಂಪ್ಷನ್ ಆನ್ಸರ್ ಯಾವುದು ಅಂತ ನೋಡೋಣ. ಅಂದ್ರೆ ಈಸಿ ಇರುತ್ತೆ, ನೀಟಾಗಿ ಓದ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ನಿರ್ದೇಶನ 61-66, ಕೇಳಿಕೊಟ್ಟಿರುವ ಮೂರು ಪ್ಯಾರಾಗಳನ್ನು ಓದಿ ಅವುಗಳ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಕೆಳಗಡೆ ಆರು ಪ್ರಶ್ನೆಗಳು ಉತ್ತರಿಸಿ. ಸೊ ಮೂರು ಪ್ಯಾರಾದಂತ ನೋಡೋಣ. ಪ್ಯಾರಾ 1, ಗೊತ್ತುಪಡಿಸಿದ ಯಾವುದೇ ಒಂದು ಮಾರುಕಟ್ಟೆ ಕ್ಷೇತ್ರದಲ್ಲಿ ಪೈಪೋಟಿದಾರರ ಮಾರುಕಟ್ಟೆ ಪಾಲು ಗ್ರಾಹಕರ ಗ್ರಹಿಕೆಗಳನ್ನು ಅವಲಂಬಿಸಿರುತ್ತದೆ. ಒಂದು ಕ್ಷೇತ್ರದಲ್ಲಿನ ಅಧಿಕ ಮಾರುಕಟ್ಟೆ ಪಾಲು ಆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಉದ್ದಿಮೆಯ ಮುಂದಾಳತ್ವವನ್ನು ಪ್ರತಿಬಿಂಬಿಸುತ್ತದೆ. ಯಾವುದೇ ಪೈಪೋಟಿದಾರರ ಮಾರುಕಟ್ಟೆ ಪಾಲನ್ನು ಯಾವಾಗಲೂ ಒದಗಿಸುವ ಮಾರುಕಟ್ಟೆಯನ್ನು ಸರ್ವ್ಡ್ ಮಾರ್ಕೆಟ್ ದೃಷ್ಟಿಯಲ್ಲಿಟ್ಟುಕೊಂಡು ಅಳೆಯಬೇಕು. ಹೌದು, ಉದಾಹರಣೆಗೆ ಬಾಳಿಕೆಯ ಗ್ರಾಹಕ ವಸ್ತುಗಳ ದಾಯಕ ಸಂಸ್ಥೆ ಒಂದು ತನ್ನ ಉತ್ಪನ್ನಗಳನ್ನು ಪೂರ್ವ ವಲಯವನ್ನು ಬಿಟ್ಟು ಉಳಿದೆಲ್ಲ ವಲಯಗಳಲ್ಲಿ ಮಾರಾಟ ಮಾಡುತ್ತಿರಬಹುದು. ಆಗ ಅದರ ಮಾರುಕಟ್ಟೆ ಪಾಲನ್ನು ಪೂರ್ವ ವಲಯವನ್ನು ಬಿಟ್ಟು ಉಳಿದೆಲ್ಲ ವಲಯಗಳಲ್ಲಿ ಪರೀಕ್ಷಿಸಬೇಕಾಗುತ್ತದೆ. ಇದೇ ರೀತಿ ಈ ಸಂಸ್ಥೆ ಈ ಪ್ರದೇಶದ ಪ್ರಮುಖ ನಗರಗಳಲ್ಲಿ ಮಾತ್ರ ವ್ಯಾಪಾರ ನಡೆಸುತ್ತಿರಬಹುದು. ಆದ್ದರಿಂದ ಅದರ ಮಾರುಕಟ್ಟೆ ಪಾಲನ್ನು ಈ ನಗರಗಳಲ್ಲಿ ಮಾತ್ರ ನಿರ್ಧಾರ ಮಾಡಬೇಕು. ಹೀಗಾಗಿ ಸಂಸ್ಥೆಯೊಂದು ಶೇಕಡ 40% ಮಾರುಕಟ್ಟೆ ಪಾಲನ್ನು ಹೊಂದಿದೆ ಎಂಬ ಹೇಳಿಕೆಯು ಅರ್ಥರಹಿತವಾಗುತ್ತದೆ. ಸೊ ಏನಪ್ಪ ಮಾಡಿದಾನೆ, ಈ ತರ ಪ್ಯಾರ ಕೊಟ್ಟಿದ್ದಾನೆ, ಓದ್ಕೊಬೇಕು. ಓಕೆನಾ, ಇದರಲ್ಲಿ ಓದ್ಕೊಂಡ್ಬಿಟ್ಟು ಯಾವುದು ಕರೆಕ್ಟ್ ಆಗಿ ರಿಲೇಟಬಲ್ ಆನ್ಸರ್ ಅನ್ನೋದು ನಿಮಗೆ ಅದನ್ನು ಮಾಡ್ಬೇಕು, ಆನ್ಸರ್ ಮಾಡಬೇಕು. ಓಕೆ, 61ನೇ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ಯಾರದಲ್ಲಿ ತಿಳಿಸಿರುವ ಪ್ರಕಾರ ಒಂದು ಸಂಸ್ಥೆಯ ಮಾರುಕಟ್ಟೆ ಪಾಲಿನ ಅಳತೆಯು ಕೆಳಕಂಡ ಯಾವ ಅಂಶಗಳನ್ನು ಅವಲಂಬಿಸಿರುತ್ತದೆ? ನಿರ್ದಿಷ್ಟ ಉತ್ಪನ್ನ ಎಷ್ಟು ನಗರದಲ್ಲಿ ಮಾರಾಟವಾಗಿದೆ ಅಲ್ಲ, ಈ ನಗರಗಳಲ್ಲಿ ಜನಸಂಖ್ಯೆ ಅಲ್ಲ, ಪೈಪೋಟಿಯನ್ನು ಯಾವ ರೀತಿಯಲ್ಲಿ ಲೆಕ್ಕ ಹಾಕಲಾಗಿದೆ ಎಂಬುದು ಇದು ಕೂಡ ಅಲ್ಲ, ಸಂಸ್ಥೆ ಉತ್ಪನ್ನಗಳ ಕುರಿತಂತೆ ಗ್ರಾಹಕರಲ್ಲಿರುವ ಭಾವನೆ ಹೇಗಿದೆ ಎಂಬುದು. ಹೌದು, ಕರೆಕ್ಟ್ ಮೂಡು ಬರುತ್ತೆ ನೋಡಿದೆ ಆನ್ಸರ್, ಯಾಕೆಂದ್ರೆ ಇಲ್ಲೇ ಕೊಟ್ಟಿದೆ ನೋಡಿ ಗ್ರಾಹಕ ವಸ್ತುಗಳ ಇದ್ರ ಬಗ್ಗೆ ಅವ್ರು ಯಾವ ರೀತಿ ಅವ್ರು ಬಿಹೇವ್ ಮಾಡ್ತಾರೆ, ಕನ್ಸ್ಯೂಮರ್ ಬಿಹೇವಿಯರ್. ಸೊ ಅದ್ರ ಸಂಬಂಧಪಟ್ಟಂತೆ ಸೊ ಇದು ಓದಿದ ತಕ್ಷಣ ಈ ಪ್ರಶ್ನೆ ಹತ್ರ ಆಗುತ್ತೆ.
ಅರ್ಥ ಆಗುತ್ತೆ. ಇದು ಓದದೆ ಇಲ್ಲ ನೀವೇನೋ ಮಾಡ್ತೀರಂದ್ರೆ ನಿಜವಾಗ ಅರ್ಥ ಆಗಲ್ಲ. ಸೊ ಇದು ಓದಬೇಕು, ಇದು ಆನ್ಸರ್ ಮಾಡಬೇಕು, ಈಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಆನ್ಸರ್ ಈ ಸಂಸ್ಥೆಯ ಉತ್ಪನ್ನಗಳು ಕುರಿತಂತೆ ಗ್ರಾಹಕರಲ್ಲಿ ಭಾವನೆ ಏನಿದೆ ಎಂಬುದು ಈ ಪ್ಯಾರ ತಿಳಿಸುತ್ತೆ. ನೆಕ್ಸ್ಟ್ ಆಗುತ್ತೆ, ಈ ಪ್ಯಾರದಲ್ಲಿ ಹೇಳಲಾಗಿರುವ ಒದಗಿಸುವ ಮಾರುಕಟ್ಟೆ ಎಂಬ ಪದವು ಸರ್ವ ಮಾರ್ಕೆಟ್ ಎಂಬ ಪದವು ಹೆಚ್ಚು ಕಡಿಮೆ ಈ ಕೆಳಕಂಡ ಅರ್ಥ ಹೊಂದಿದೆ. ಏನೊಂದಿದೆ ಅಂದರೆ ನಿರ್ದಿಷ್ಟ ಉತ್ಪನ್ನ ಒಂದನ್ನು ಮಾರಾಟ ಮಾಡಲಾಗುವ ಪ್ರದೇಶ. ಹೌದು, ಇಲ್ಲಿ ಇಲ್ಲಿ ನೋಡಿ ಸರ್ವ್ ಮಾರ್ಕೆಟ್ ಬಗ್ಗೆ ಅಂದರೆ ಇಲ್ಲಿ ಹೇಳಿದಾನು ದೃಷ್ಟಿಯಲ್ಲಿಟ್ಟುಕೊಂಡು ಅಳೆಯಬೇಕು, ಯಾವಾಗಲೂ ಒದಗಿಸುವ ಮಾರುಕಟ್ಟೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಳೆಯಬೇಕು. ಆದ್ದರಿಂದ ಒಂದು ಒಂದು ಪ್ರದೇಶ ನಿರ್ದಿಷ್ಟ ಉತ್ಪನ್ನವನ್ನು ಮಾರಾಟ ಮಾಡಲಾಗುವ ಪ್ರದೇಶವಾಗಿದೆ ಅಂದರೆ ಇಲ್ಲಿ ಓದ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಷ್ಟೆ. ಓಕೆನಾ, ನೆಕ್ಸ್ಟ್ ಪ್ಯಾರಾ 3 ಸಾರಿ ಪ್ಯಾರಾ 2 ಅಂದ್ರೆ ಏನಪ್ಪ ಅಂದ್ರೆ ನೀವು ಸ್ವಲ್ಪ ಒಂದು 3-4 ಕ್ವಶನ್ಸ್ ಇದೇ ರೀತಿ ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಪ್ಯಾರಾ 2, ನೀರಿನ ವಿತರಣೆಯ ಖಾಸಗೀಕರಣವು ಸದ್ಯದಲ್ಲಿ ದೇಶಾದ್ಯಂತ ಜಾರಿಗೆ ಬರುವುದು ನಿಜವಾಗಬಹುದು. ಹೌದು, ಕೇಂದ್ರ ಸರ್ಕಾರ ಹೊಸ ಜಲ ನೀತಿಯನ್ನು ಜಲಸೇವೆಗಳ ಖಾಸಗೀಕರಣಕ್ಕೆ ಕರೆ ನೀಡುತ್ತದೆ ಮತ್ತು ಸರ್ಕಾರವು ಜಲಸಂಪನ್ಮೂಲ ಪ್ರಯೋಜನಗಳ ನಿರ್ವಹಣೆಗಾಗಿ ಮಾಡುತ್ತಿರುವ ಹೆಚ್ಚು ಸಂಪೂರ್ಣ ವಸೂಲಾಗುವಂತೆ ನೀರಿನ ಬೆಲೆ ನಿಗದಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳುತ್ತಿದೆ. ಸೊ ಇತ್ತೀಚೆಗೆ ಸರ್ಕಾರದ ಒತ್ತಾಸೆಯಿಂದ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಜಲ ಶೃಂಗಸಭೆ ಸಚಿವರು ಸಹ ನೀರಿನ ಖಾಸಗೀಕರಣದತ್ತಲೇ ಕೇಂದ್ರೀಕೃತವಾಗಿತ್ತು. ದೆಹಲಿ, ಮೈಸೂರು, ಬೆಳಗಾವಿ ಮುಂತಾದ ನಗರಗಳ ನಾನಾ ವಿಭಾಗಗಳಲ್ಲಿ ನೀರಿನ ಖಾಸಗೀಕರಣ ಪ್ರಯತ್ನಗಳು ನಡೆದಿವೆ. ಇಲ್ಲಿನ ಪ್ರಾಧಿಕಾರಗಳು ಈ ಪ್ರಯೋಗ ಯಶಸ್ವಿಯಾಗಿದೆ ಎಂದು ಹೇಳಿಕೊಂಡಿವೆ. ಆದರೆ ಇಲ್ಲಿನ ನಿವಾಸಿಗಳು ಮತ್ತು ಹೋರಾಟಗಾರರು ಇದನ್ನು ಒಪ್ಪುತ್ತಿಲ್ಲ. ನೀರಿನ ದರ ಪಟ್ಟಿ ಟ್ಯಾರಿಫ್ ವಾಟರ್ ಟ್ಯಾರಿಫ್ ತೀವ್ರವಾಗಿ ಹೇರಿತ್ತು. ಸೊ ಹಣ ಕೊಡಲಾಗದವರಿಗೆ ಅಂತ ಅಂದರೆ ಬಡಜನರಿಗೆ ನೀರಿನ ಸಂಪರ್ಕ ತೆಗೆದುಹಾಕಲಾಯಿತು. ಹೀಗಾಗಿ ಬಡಜನರು ತೀರಾ ಕಲುಷಿತವಾದ ನೀರನ್ನು ಬಳಸಿ ಪ್ರಾಣಾಂತಿಕವಾದ ಸಾಂಕ್ರಾಮಿಕ ಜಾಡ್ಯಗಳಿಗೆ ತುತ್ತಾದ ನಿದರ್ಶನಗಳಿವೆ. ಹೀಗಾಗಿ ಖಾಸಗೀಕರಣದಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಯಾಗಿದೆ. ನೀರಿನ ದರ ಪಟ್ಟಿಯನ್ನು ಟ್ಯಾರಿಫ್ ಏರಿಕೆ ದುಂಬಿ ಗಲಭೆಗಳಿಗೂ ಕಾರಣವಾಗಬಹುದು. ಬೊಲಿವಿಯಾ ದೇಶದಲ್ಲಿ ಹೀಗೆ ಆಗಿತ್ತು, ಆ ರೀತಿ ಆಗಿತ್ತಂತೆ ನೀರು ಸಂಬಂಧಪಟ್ಟಂತೆ. ಸೊ ಈ ರೀತಿ ಪ್ಯಾರ ಓದ್ಕೊಂತೀರಾ, ನಾನು ಹೇಳಿಲ್ಲ ಯಾವ್ದಾದ್ರು ಒಂದು ಸಮಾಜಕ್ಕೆ ಅಭಿವೃದ್ಧಿ ಆಗೋದು, ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮದ ಬಗ್ಗೆ ಏನಾದರೂ ಒಂದು ಹಿಂಟ್ಸ್ ಬಗ್ಗೆ ಕೊಡ್ತಾರೆ. ಅದಕ್ಕೆ ನಿಮ್ಮ ಓನ್ ಆನ್ಸರ್ ಏನಿರುತ್ತೆ ಆಸ್ ಪರ್ ದ ಪ್ಯಾಸೇಜ್, ಆಸ್ ಪರ್ ದ ಪ್ಯಾಸೇಜ್, ಆಸ್ ಪರ್ ದ ಯುವರ್ ಡಿಸಿಷನ್, ಆಸ್ ಪರ್ ಯುವರ್ ಥಿಂಕ್, ಆಸ್ ಪರ್ ಯುವರ್ ನಾಲೆಡ್ಜಬಲ್, ಯಾವ ಅರ್ಥ ಮಾಡ್ಕೊಂಡು ನೀವು ಆಗ್ತೀನ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಸಿ ಇರುತ್ತೆ ವಿಷಯ, ಅದೇ ಇದೇ ರೀತಿ ಟ್ವಿಸ್ಟ್ ಮಾಡಿ ಇನ್ನೊಂದು ರೀತಿ ಕ್ವಶನ್ ಕೊಡಬಹುದು ಅಷ್ಟೇ. ಸೊ ನೋಡೋಣ ಇದಕ್ಕೆ ಕ್ವಶನ್ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತ. ಈ ಪ್ಯಾರಾದಲ್ಲಿ ಬಲವಾಗಿ ಪ್ರತಿಪಾದಿತವಾದ ಹೇಳಿಕೆಗಳು ಯಾವ್ಯಾವು? ಸೊ ಯಾವ್ಯಾವ ಅಂದ್ರೆ ನಮ್ಮ ಪ್ರಕಾರ ಸಿ ಮತ್ತು ಡಿ ಆಗಿರುತ್ತೆ. ಅಂದ್ರೆ ಖಾಸಗೀಕರಣವು ಶ್ರೀಮಂತರ ವರ್ಗದಿಗೆ ಮಾತ್ರ ಅನುಕೂಲಕರ, ಡಿ ಖಾಸಗೀಕರಣ ನೀತಿಯು ತಾರತಮ್ಯ ಮಾಡುತ್ತದೆ. ಹೌದು, ಇದಕ್ಕೆ ಕರೆಕ್ಟ್ ಆಗಿ ಎಫೆಕ್ಟ್ ಆಗಿದೆ ಅದಕ್ಕೆ ನೀರಿಗೆ ಸಂಬಂಧಪಟ್ಟಂತೆ. ಸೊ ಖಾಸಗೀಕರಣ ಮಾಡಿಬಿಟ್ರೆ ಏನಾಗುತ್ತೆ, ಬಡವರಿಗೆ ಸಿಗಲ್ಲ ನೀರು. ಸೊ ಕರೆಕ್ಟ್ ಆಗಿ ಇದು ಸೌಲಭ್ಯ ಸಿಗಲ್ಲ. ಆದ್ದರಿಂದ ಬಲವಾಗಿ ಪ್ರತಿಪಾದಿತವಾಗಿದೆ ಹೇಳಿಕೆಗಳಿವೆ. ಖಾಸಗೀಕರಣ ಶ್ರೀಮಂತ ವರ್ಗದವರು ಮಾತ್ರ ಅನುಕೂಲಕರ, ಮತ್ತು ಬಡವರು ಏನು ಮಾಡಬೇಕು, ದೀನದರಿದ್ರೆ ಏನು ಮಾಡಬೇಕು, ಆ ರೀತಿ ಖಾಸಗೀಕರಣ ನೀತಿಯ ತಾರತಮ್ಯ ಮಾಡುತ್ತದೆ. ಹೌದು, ಸೊ ಇದಾಗಲ್ಲ, ಜನಸಂಪರ್ಕ ಕಸಗಳು ಲಾಭದಾಯಕ ಇದು ಬರಲ್ಲ. ಸರ್ಕಾರವು ಎಲ್ಲರಿಗೂ ನೀರನ್ನು ಒದಗಿಸಲು ಸಾಧ್ಯವಿಲ್ಲ, ಒದಗಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಬಲವಾಗಿ ಪ್ರತಿಪಾದನೆ ಸಿ ಮತ್ತು ಡಿ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಇದನ್ನು ನೀಟಾಗಿ ಓದ್ಕೊಳ್ಳಿ, ನೀಟಾಗಿ ಆನ್ಸರ್ ನಿಮಗೆ ಅಷ್ಟೇ, ಈಸಿ ಇರುತ್ತೆ. ಓಕೆ, ನೆಕ್ಸ್ಟ್ ಓದ್ಕೊಂಡು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ ಬೆಟರ್. 64, ದೊಡ್ಡ ಪ್ರಮಾಣದ ಸಾಂಕ್ರಾಮಿಕ ರೋಗಗಳು ಉಂಟಾಗಬಹುದು ಏಕೆಂದರೆ ಇದು ನೀರಿನ ದುಬಾರಿ ವೆಚ್ಚದಿಂದಾಗಿ ಬಡ ಜನರು ಕಲುಷಿತ ನೀರನ್ನೇ ಬಳಸುವುದು ಅನಿವಾರ್ಯವಾಗುತ್ತೆ. ಅದರಿಂದ ಏನಾಗುತ್ತೆ, ಸಾಂಕ್ರಾಮಿಕ ರೋಗಗಳು ಉಂಟಾಗಬಹುದು. ಓಕೆ, ಹೇಳಿದಾರಲ್ಲ ಸಾಂಕ್ರಾಮಿಕ ನೀರು ಇಲ್ಲದೆ ಕಲುಷಿತವಾಗಿ ಕೆಟ್ಟದಾಗಿದ್ದರೆ ಸೊ ಅದು ಸಾಂಕ್ರಾಮಿಕ ರೋಗವಾಗಿ ಅದು ಬಡ ಜನರಿಗೆ ಪ್ರಾಣಾಂತಿಕವಾಗಿರುತ್ತೆ. ನೆಕ್ಸ್ಟ್ ಬರತ್ರಿ, ಭಾರಿ ಅವಸ್ಥೆಯ ಭಾರತದ ನಗರಗಳ ಭೂದೃಶ್ಯದ ಒಂದು ಹೆಗ್ಗುರುತು. ಇದಕ್ಕೆ ಉಮಂಗೂಸ್ ಜನಸಂಖ್ಯೆ ಕಾರಣ ಎಂದು ಕೆಲವರು ಹೇಳುತ್ತಾರೆ. ಇದು 1.2 ಬಿಲಿಯನ್ ಗಳಷ್ಟು ಇದೆ. ಈ ಜನಸಂಖ್ಯೆ ಜಗತ್ತಿನ ಜನಸಂಖ್ಯೆ ಶೇಕಡ 17.5%, ಜಗತ್ತಿನ ಭೂಪ್ರದೇಶ ಶೇಕಡ 2.4% ಸ್ಥಳದಲ್ಲಿ ಇದು ತುರುಕಿದಂತೆ ತುಂಬಿ ತುಳುಕುತ್ತಿದೆ. ಹೆಚ್ಚು ಹೆಚ್ಚು ಇಲಿಗಳನ್ನು ಒಂದೇ ಭೂಮಿನೊಳಗೆ ತುಂಬಿಸುವ ಅತ್ಯುತ್ತಮ ಪ್ರಯೋಗದ ಬಗ್ಗೆ ಊಹಿಸಿಕೊಳ್ಳಿ. ಅಲುಗಡಲು ಸ್ಥಳವಿಲ್ಲದಂತಾಗಿ ಬಹಳ ಬೇಗನೆ ಇಲಿಗಳಿಗೆ ಅಪಾಯ ಸಂಭವಿಸುತ್ತದೆ. ಸೊ ಇದು ನಮ್ಮ ಭಾರತದ 7.5 ಜನಸಂಖ್ಯೆ ಇದೆ, 2.5 ಭೌಗೋಳಿಕ ಪ್ರದೇಶ ಇದೆ.
ಜನಸಂಖ್ಯೆ ಕಂಟ್ರೋಲ್ ಮಾಡಬೇಕು ನಾವು. ಮತ್ತೆ ಇದು ಓದ್ಕೊಂಡ್ರೆ ಎಷ್ಟು ಹೌದು, ಇನ್ನೂ ಕೆಲವರು ಈ ವ್ಯವಸ್ಥೆಗೆ ನಮ್ಮ ದೇಶದ ವೈವಿಧ್ಯತೆ ಕಾರಣ ಎನ್ನುತ್ತಾರೆ. ಆಫ್ರಿಕಾ ಖಂಡವು ಮಾತ್ರ ಭಾರತದ ಭಾಷಿಕ ಅನುವಂಶಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಮೀರುತ್ತದೆ ಎಂದು ವಿಕಿಪೀಡಿಯಾ ತಿಳಿಸುತ್ತದೆ. ಬಹುಶಃ ಸರ್ವಾಧಿಕವೂ ಮಾತ್ರ ಈ ವೈವಿಧ್ಯತೆಗೆ ನಿಯಂತ್ರಣ ಮೀರಿ ಹೋಗದಂತೆ ತಡೆ ಹಾಕಬಲ್ಲದು. ಆದರೆ ನಮಗೆ ನಾವೇ ಪಡೆದುಕೊಂಡಿರುವ ಮುಕ್ತ ಪ್ರಜಾಪ್ರಭುತ್ವದಿಂದಾಗಿ ವಿವಿಧ ಗುಂಪುಗಳ ನಡುವಿನ ಪರಸ್ಪರ ವಿನಾಶಕಾರಿಯಾದಂತಹ ಕದನಗಳು ಪರಿಸ್ಥಿತಿ ಕೈ ಮೀರುವಂತೆ ಮಾಡುತ್ತದೆ. ಆದರೆ ಇದಕ್ಕೆ ಇನ್ನೂ ಒಂದು ಕಾರಣವಿದೆ, ಆದರೆ ಅದನ್ನು ಹೇಳುವವರು ಅಪರೂಪ. ಏಕೆಂದರೆ ಅದು ನಮಗೆ ನಾವೇ ಸರಿಯೆಂದು ಹಾಕಿಕೊಂಡಿರುವ ಕವಚವನ್ನು ವ್ಯಂಗ್ಯ ಮಾಡುತ್ತದೆ ಎಂಬ ಕಾರಣಕ್ಕಿರಬೇಕು. ಬಹುತೇಕ ಭಾರತೀಯರ ಒಂದು ಗುಣವೆಂದರೆ ಅವುಗಳಿಂದ ಅನುಕೂಲವಾಗುತ್ತಿದ್ದರೆ ನಿಯಮ ನಿಬಂಧನೆಗಳನ್ನು ತಿರಸ್ಕರಿಸಿ ಬಿಡುವುದು. ಈ ಅಭ್ಯಾಸವು ನಮ್ಮ ದೇಶದ ಎಲ್ಲ ವಿಧದ ಜನರಲ್ಲೂ, ಚಿಕ್ಕವರು ದೊಡ್ಡವರು, ಶ್ರೀಮಂತರು ಬಡವರು, ಎಡಪಂಥಿಯರು ಬಲಪಂಥಿಯರು, ಹಳ್ಳಿಗರು ಪಟ್ಟಣಿಗರು, ಮೂಲಭೂತವಾದಿಗಳು ನಿರಾಶ್ರಿತವಾದಿಗಳು, ನಿರೀಶ್ವರವಾದಿಗಳು, ಉತ್ತರದವರು, ದಕ್ಷಿಣದವರು, ಸಾಮಾನ್ಯರು, ಅತಿಗಣ್ಯರು, ಅನಕ್ಷರಸ್ಥರು, PhDಗಳು, ಹೀಗೆ ಎಲ್ಲ ಆಳಮೂಳ ಎಲ್ಲರೂ ಇರ್ತಾರಲ್ಲ ಅದರ್ಸ್, ಹೀಗೆ ಎಲ್ಲ ಛಾಯೆಯವರನ್ನು ಮೈ ಕುಡಿಬಿಟ್ಟಿದೆ. ಏನಪ್ಪ ಅಂದ್ರೆ ಜನಸಂಖ್ಯೆ ಪರಿಣಾಮ, ಜನಸಂಖ್ಯೆ ಸ್ಫೋಟದ ಪರಿಣಾಮ ಅಂತ ಅದ್ರ ಬಗ್ಗೆ ಪ್ಯಾರ ಇದೆ ಅಲ್ವಾ? ಕರೆಕ್ಟ್ ತಾನೆ. ಸೊ ಜನಸಂಖ್ಯೆ ಆದಷ್ಟು 99% ನಾವು ಕಂಟ್ರೋಲ್ ಮಾಡಬೇಕು. ಒಬ್ಬರಿಗೆ ಒಂದು ಬೇಕು ಎರಡು ಸಾಕು, ಆ ರೀತಿ ನೀವು ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಮ ದೇಶದ ಜನತೆ ಜನಸಂಖ್ಯೆ ಕಂಟ್ರೋಲ್ ಆಗುತ್ತೆ, ಇಲ್ಲ ಅಂದ್ರೆ ಫುಲ್ ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ಸಂಪರ್ಕಿಸಿ ಎಲ್ಲ ಏನೋ ಇದೆ ಅಲ್ಲ, ಮಾತಾಡ್ಸ್ನ ಜನಸಂಖ್ಯೆ ಸಿದ್ಧಾಂತ, ಸಂಪನ್ಮೂಲಗಳು ಕಡಿಮೆ ಆಗ್ತವೆ, ಹಾನಿ ಆಗುತ್ತೆ, ಮತ್ತೆ ನಿರುದ್ಯೋಗ ಸಮಸ್ಯೆ ಹುಟ್ಟುತ್ತೆ. ಸೊ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗುತ್ತದೆ. ಭಾರತದ ನಗರಗಳಲ್ಲಿನ ಅವ್ಯವಸ್ಥೆಗೆ ಮುಖ್ಯವಾಗಿ ಯಾವುದು ಕಾರಣ ಎಂದು ಈ ಪ್ಯಾರೆ ಹೇಳುತ್ತದೆ. ಯಾವುದು ಅಂದ್ರೆ ಎ, ಬಿ ಮತ್ತು ಡಿ. ಅನಿಯಂತ್ರಿತ ಜನಸಂಖ್ಯೆ ಪಕ್ಕ, ಕಾರಣ ಬಗ್ಗೆ ಗೌರವ ಇಲ್ಲದಿರುವುದು ಇದು ಕೂಡ ಅಷ್ಟೇ. ನೆಕ್ಸ್ಟ್ ಭಾರತದ ವೈವಿಧ್ಯತೆ, ಹೌದು ಇದು ಮೂರು ಕೂಡ ಎಫೆಕ್ಟ್ ಹೊಡಿತು. ಓಕೆ, ಸೊ ಈ ಮೂರು ಕೂಡ ಎಫೆಕ್ಟ್ ಹೊಡಿತಾವೆ. ಅನಿಯಂತ್ರಿತ ಜನಸಂಖ್ಯೆ, ಅನ್ಕಂಟ್ರೋಲಬಲ್ ಪಾಪ್ಯುಲೇಷನ್, ಕಾನೂನು ಬಗ್ಗೆ ಗೌರವ ಇಲ್ಲದಿರುವುದು ಮತ್ತು ಭಾರತದ ವೈವಿಧ್ಯತೆ. ಓಕೆ, ಸೊ ನೆಕ್ಸ್ಟ್ 66. ಲೇಖಕರ ಪ್ರಕಾರ ಭಾರತೀಯರೆಲ್ಲರೂ ಸಾಮಾನ್ಯವಾಗಿ ಕಂಡುಬರುವ ಗುಣ ಯಾವುದಂದ್ರೆ ತಮಗೆ ಅನುಕೂಲವೆನಿಸಿದಾಗ ಕಾನೂನು ಅನಾಕ್ಷಿಸುತ್ತೆ. ಹೌದು, ತಮಗೆ ಬೇಕಾದಾಗ ಏನ್ ಮಾಡ್ತಾರೆ, ಕಾನೂನು ಅನಾಕ್ಷಿಸ್ತಾರೆ. ದಟ್ ಇಸ್ ದ ಪ್ರಾಬ್ಲಮ್ ಆಲ್ಸೋ. ಓಕೆ, ಪ್ಯಾರಾ ಓದ್ಕೊಂಡ್ರೆ ಗೊತ್ತಾಗುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ. ಓಹ್, ಮೆಂಟಲ್ ಎಬಿಲಿಟಿ ಬಂತು. 67. ನನ್ನ ಏನೇನಿದೆ, ಮೆಂಟಲ್ ಎಬಿಲಿಟಿ ಇಲ್ಲ, ನೆಕ್ಸ್ಟ್ ಮಾಡ್ತೀನಿ, ಸಪ್ರೇಟೇ ವಿಡಿಯೋ ಮಾಡ್ತೀನಿ. ಇದು ಕೂಡ ಅಷ್ಟೇ, ಸಪ್ರೇಟ್ ವಿಡಿಯೋ. ಯಾಕಂದ್ರೆ ಸಪ್ರೇಟ್ ಮಾಡಿಬಿಟ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ, ಇವೆಲ್ಲ ಸಪ್ರೇಟಾಗಿ ನೆಕ್ಸ್ಟ್ ಮಾಡ್ತೀನಿ. ಓಕೆನಾ? ವೇಟ್ ಫಾರ್ ದ ವಿಡಿಯೋ. ಮೆಂಟಲ್ ಎಬಿಲಿಟಿ ರೀಸನ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಓಕೆ, ಸೊ 71ನೇ ಪ್ರಶ್ನೆ, ಜೈವಿಕ ಅನಿಲವು ಏನಿದು? ಜೈವಿಕ ಅನಿಲ ಅಂದ್ರೆ ಇಟ್ಸ್ ಎ ಸಿಂಪಲ್ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಮಿಶ್ರಣ. ನೆನ್ಪಿಟ್ಕೊಳ್ಳಿ, ಜೈವಿಕ ಅನಿಲ ಅಂದ್ರೆ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಮಿಶ್ರಣ. ಓಕೆ, 72. ತಾಜ್ ಮಹಲ್ ಅನ್ನು ಹಾಳು ಮಾಡುತ್ತಿರುವ ಮಾಲಿನ್ಯ ಸಂಬಂಧಿತ ಕಾರಣ ನಿಮಗೆ ಗೊತ್ತಿರುತ್ತೆ, ಇಟ್ಸ್ ಎ ಪೆಟ್ರೋಲಿಯಂ ಶುದ್ಧೀಕರಣದಿಂದ ಹೊರಬರುತ್ತಿರುವ ಉತ್ಪತ್ತಿಗಳು. ಏನ್ ಬರುತ್ತಿದೆ? ಸಲ್ಫರ್ ಆಕ್ಸೈಡ್ಸ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಸ್. ಇಟ್ಸ್ ಎ ಆಮ್ಲಮಣ್ಯ ಕಾರಣ ಇದೆ. ತಾಜ್ಮಹಲ್ ಹಾಳು ಮಾಡುತ್ತಿರುವ ಮಾಲಿನ್ಯ ಅಂದ್ರೆ ಆಮ್ಲಮಣ್ಯ. ಇಟ್ಸ್ ಎ ನಥಿಂಗ್ ಬಟ್ ಪೆಟ್ರೋಲಿಯಂ ಶುದ್ಧೀಕರಣಗಾರದಿಂದ ಬಾಳುವತ್ತಿರುವ ಉತ್ಪತ್ತಿಗಳು. ಓಕೆ, ನೆಕ್ಸ್ಟ್ 23. ಭಾರತದಲ್ಲಿ ಕೃಷ್ಣ ಮೃಗಗಳನ್ನು ರಕ್ಷಿಸುತ್ತಿರುವ ಜನ ವಿಷ್ಣು ಇವರು. ನೆನಪಿರಲಿ. ಓಕೆ, ನೆಕ್ಸ್ಟ್ 74. ಅಳಿವೆಗಳು ಮತ್ತು ತೀರ ಪ್ರದೇಶದ ತೀವ್ರ ಭೂಮಿಗಳು ಈ ಕೆಳಗಣ ಒಂದು ಕಾರಣವನ್ನು ಹೊರತುಪಡಿಸಿ ಉಳಿದೆಲ್ಲವುಗಳಿಗಾಗಿ ಮಹತ್ವವನ್ನು ಪಡೆದಿದೆ. ಏನಪ್ಪ ಅಂದ್ರೆ ಅದು ಸುಣ್ಣಕಲ್ಲು ಉತ್ಪಾದನೆ ಹಾಗೂ ಪ್ರವಾಸಿ ವ್ಯಾಪಾರಕ್ಕೆ ಹಾವಳವನ್ನು ಒದಗಿಸುತ್ತದೆ. ಇದನ್ನ ಬಿಟ್ಟು, ಅದನ್ನ ಹೇಳಿ, ಇದನ್ನ ಬಿಟ್ಟು ಇದಕ್ಕೆ ಸಂಬಂಧಿಸಿಲ್ಲ ಅದು. ಅಳಿವೆಗಳು ಮತ್ತು ತೀರ ಪ್ರದೇಶದ ತೀವ್ರ ಭೂಮಿ ಇವೆಲ್ಲ ಸರಿದೆ. ನೀರು ಕುಡಿಯುವ ಸಂತಾನ ಅಭಿವೃದ್ಧಿ, ಈಜುಗಾರಿಕೆ, ವನ್ಯಜೀವಿ ಪ್ರದೇಶಗಳು, ನೀರಿನಲ್ಲಿ ರೂಪುಗೊಂಡ ಮಾಲಿನ್ಯ ಸೋಸಿ ಹಾಕಲು, ಕಡದ ಮೀನುಗಳು ಮತ್ತು ಚಿಪ್ಪು ಮೀನುಗಳು ಮೊಟ್ಟೆ ಇಟ್ಟು ಮರಿ ಮಾಡಲು ಹಾಗೂ ಮರಿಗಳ ಪಾಲನೆಗೆ ಅಳಿವೆ ಮತ್ತು ತೀರ ಪ್ರದೇಶ ಭೂಮಿಗಳು ಸರಿಯಾಗಿದ್ದಾವೆ, ಬಟ್ ಇದು ಸರಿಯಾಗಿಲ್ಲ. ಓಕೆ, ನೆಕ್ಸ್ಟ್ 75. ದ ವರ್ಲ್ಡ್ ಈಸ್ ಗ್ರೀನ್ ಎಂಬ ಊಹಾ ಕಲ್ಪನೆಗೆ ಕೆಳಗಿನ ಯಾವ ಸ್ಥಿತಿಯು ಅನುಗುಣವಾಗಿದೆ? ಇಟ್ಸ್ ಎ ಪಕ್ಷಿ ಬೇಟೆ ಜೀವಿಗಳು ಸಸ್ಯಹಾರಿ ಮಿಡತೆಗಳನ್ನು ಕೊಂದು ಹಾಕುತ್ತವೆ. ಪಕ್ಷಿ ಬೇಟೆ ಜೀವಿಗಳು ಸಸ್ಯಹಾರಿ ಮಿಡತೆಗಳನ್ನು ಕೊಂದು ಹಾಕುತ್ತವೆ. ದ ವರ್ಲ್ಡ್ ಈಸ್ ಗ್ರೀನ್ ಎಂಬ ಊಹಾ ಕಲ್ಪನೆಗೆ
ಆ ಸ್ಥಿತಿ ಅನುಗುಣವಾಗಿ ಓಕೆ 76 ಪ್ರಶ್ನೆ ಕೆಳಕಂಡ ಜೀವಿ ಡೆಂಗ್ಯೂ ವೈರಸ್ ನ ಪ್ರಸಾರ ಮಾಡುತ್ತದೆ ಯಾವುದು ವೈರಸ್ ಅಂದ್ರೆ ಇಡಿಸ್ ಈಜಿಪ್ತಿ ಇಡಿಸ್ ಈಜಿಪ್ತಿ ಅನ್ನು ಸೊಳ್ಳೆ ಡೆಂಗ್ಯೂ ವೈರಸ್ ಪ್ರಸಾರ ಮಾಡುತ್ತೆ ಓಕೆ ನೆಕ್ಸ್ಟ್ 77 ಆಲ್ಬೆಂಡಾಜೋಲ್ ಮತ್ತು ಡೈಈಥೈಲ್ ಕಾರ್ಬಾಮಜೀನ್ ಗಳು ಈ ಕೆಳಕಂಡ ರೋಗವನ್ನು ತಡೆಗಟ್ಟುವುದಕ್ಕಾಗಿ ಕರ್ನಾಟಕದ ಬತ್ತಾದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿತರಿಸಲಾಗುತ್ತದೆ ಸೋ ಯಾವುದು ಅಂದ್ರೆ ಆನೆಕಾಲು ರೋಗ ಸೋ ಆಲ್ಬೆಂಡಾಜೋಲ್ ಮಾತ್ರ ಮತ್ತೆ ಏನು ಕೊಡೋದು ಪಿನ್ವಾಮ್ ಟ್ಯಾಪರ್ ಮಂತ್ರ ಅದಕ್ಕೂ ಕೊಡ್ತಾರೆ ಮತ್ತೆ ಇದಕ್ಕೂ ಕೂಡ ಕೆಳಕಂಡದೆ ವಿತರಣೆ ಮಾಡ್ತಾರೆ ಓಕೆ ನೆಕ್ಸ್ಟ್ 78 ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆಂಟಿಜನ್ ಗಳೆರಡು ಇರುತ್ತವೆ ಆದರೆ ಪ್ರತಿಕಾಯಗಳು ಇರುವುದಿಲ್ಲ ಯಾವುದು ಎಬಿ ಎಬಿ ಅಲ್ಲಿ ಆಂಟಿಜನ್ ಗಳೆರಡು ಇರುತ್ತವೆ ಆದರೆ ಪ್ರತಿಕಾಯಗಳು ಆಂಟಿಬಾಡಿ ಇರಲ್ಲ ಸೋ ಓ ಏನು ಹೇಳಿ ಓ ಇಟ್ಸ್ ಎ ಸಾರ್ವತ್ರಿಕ ದಾನಿ ಓಕೆನಾ ಎಬಿ ಸಾರ್ವತ್ರಿಕ ಸ್ವೀಕರಿ ಎಲ್ಲಾ ರಕ್ತದ ಗುಂಪುಗಳನ್ನು ಸ್ವೀಕರಿಸಿದರೆ ಅಂದ್ರೆ ಎಬಿ ಎಲ್ಲಾ ಗುಂಪುಗಳಿಗೂ ಎಬಿ ಎಬಿ ಓ ಅವರಿಗೆಲ್ಲ ಕೊಡೋದಂದ್ರೆ ಯಾರು ಊರು ಓ 79 ಮರಿಜುವಾನ ಕಮಾಕಿ ಅಶಿಶ್ ಮತ್ತು ಆಶ್ ಎಣ್ಣೆಗೆ ಸಂಬಂಧಿಸಿದಂತೆ ಕೆಳಗಡೆ ಇವರನ್ನು ಪರಿಶೀಲಿಸಿ ಸೋ ಇದು ಏನಪ್ಪ ಅಂದ್ರೆ ಎ ಸಿ ಮತ್ತು ಡಿ ಗಳು ಮಾತ್ರ ಅಂದ್ರೆ ಇದು ಯಾವುದಕ್ಕೆ ಎಣ್ಣೆ ಯಾವ ಸಂಬಂಧಪಟ್ಟಂತೆ ಅಂದ್ರೆ ಮಾದಕ ದ್ರವ್ಯಗಳಲ್ಲೂ ಕೆನಬಿಸ್ ಎಂಬ ಸಸ್ಯದ ಉತ್ಪನ್ನಗಳು ಎ ಸಿ ದುರುಪಯೋಗ ಮಾನವ ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತೆ ಡಿ ವ್ಯಸನವನ್ನು ಉಂಟು ಮಾಡುತ್ತವೆ ಆರೋಗ್ಯ ಮಾಡುತ್ತದೆ ಪರವಾನಗಿ ಇಲ್ಲದೆ ಇವುಗಳನ್ನು ಹೊಂದಿರುವ ಅಪಾಯ ಇದು ಮಾತ್ರ ಎ ಸಿ ಡಿ ಸರಿದೆ ಇದು ಸರಿಯಿಲ್ಲ ಮಾದಕ ದ್ರವ್ಯಗಳು ಕೆನಬಿಸ್ ಸಸ್ಯದ ಉತ್ಪನ್ನಗಳಲ್ಲ ಇದು ಸಂಬಂಧಪಟ್ಟಂತಲ್ಲ ಎ ಸಿ ಡಿ ಇದಕ್ಕೆ ಸಂಬಂಧಪಟ್ಟ ಆನ್ಸರ್ ಆಗಿದೆ ನೆಕ್ಸ್ಟ್ ಏನಂತ ಹಿಮೋಡಯಾಲಿಸಿಸ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಿಮೋಡಯಾಲಿಸಿಸ್ ಬಟ್ ವಿಷ ಪದಾರ್ಥಗಳನ್ನು ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳನ್ನು ತೆಗೆದು ರಕ್ತವನ್ನು ಶುದ್ಧಿಗೊಳಿಸುವ ಮತ್ತು ದ್ರವದ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಕ್ರಿಯೆ ಇದು ಏನಂತಾರೆ ಹಿಮೋಡಯಾಲಿಸಿಸ್ ಅಂತ ಯಾವ್ದಕ್ಕೊಂಡ್ರೆ ಡಯಾಲಿಸಿಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರೋಣ ಹಿಮೋಡಯಾಲಿಸಿಸ್ ಯಾವ ಭಾಗ ಮಾನವ ದೇಹದ ಭಾಗ ಅಂತ ಓಕೆ ಮಾದಕ ದ್ರವ್ಯ ನಿಯಂತ್ರಣ ಒಬ್ಬ ತನಿಖಾಧಿ ಅಂದ್ರೆ ಇದು ನೀವು ಕರೆಕ್ಟ್ ಆಗಿ ಇದನ್ನು ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಇದೇ ಕ್ವಶನ್ ಕೊಡಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂತೆ ಕೊಡ್ತಾನೆ ನೀವು ಕರೆಕ್ಟ್ ಆನ್ಸರ್ ಮಾಡೋದು ಈಸಿ ಇರುತ್ತೆ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಷ್ಟೇ ಓದ್ಕೊಂಡು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಯಾವ ರೀತಿ ಹಿಂಟ್ಸ್ ಇದೆ ಅದನ್ನು ನೋಡ್ಕೊಂಡು ಕರೆಕ್ಟ್ ಆನ್ಸರ್ ಮಾಡಬೇಕು ಓಕೆ ನೆಕ್ಸ್ಟ್ ಮಾದಕ ದ್ರವ್ಯ ನಿಯಂತ್ರಣದ ಒಬ್ಬ ತನಿಖಾಧಿಕಾರಿಯಾಗಿ ನೀವು ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಮಾದಕ ದ್ರವ್ಯಗಳ ಕಳ್ಳಸನ ಮಾಡುತ್ತಿದ್ದ ಒಬ್ಬ ವೃದ್ಧೆಯನ್ನು ಬಂಧಿಸಿದ್ದೀರಿ ನೀವು ಅಸಂಪ್ಷನ್ ಆಕೆ ತಾನು ತಪ್ಪಿತಸ್ಥಳನ್ನು ಒಪ್ಪಿಕೊಳ್ಳುತ್ತಾಳೆ ಓಕೆ ತನಗೆ ಕರುಣೆ ತೋರಬೇಕು ತಾನೇನು ಇದನ್ನು ಬಳಸುವುದಿಲ್ಲ ಆದರೆ ತನ್ನ ಮಗ ತೀರಿಸಲಾರದಷ್ಟು ಸಾಲ ಮಾಡಿಕೊಂಡಿದ್ದು ಈ ಕೆಲಸವನ್ನು ಮಾಡದೆ ಬೇರೆ ದಾರಿಯೇ ಇಲ್ಲದಂತಾಗಿರೋದ್ರಿಂದ ಹೀಗೆ ಮಾಡಿದ್ದಾರೆ ಎಂದು ಬೇಡಿಕೊಳ್ಳುತ್ತಾಳೆ ನೀವು ಈ ಬಗ್ಗೆ ಇನ್ನಷ್ಟು ತನಿಖೆ ಮಾಡಿದಾಗ ಆಕೆ ಹೇಳಿದ್ದು ಸತ್ಯ ಎಂದು ತಿಳಿಯುತ್ತದೆ ಆಗ ನೀವು ಏನ್ ಮಾಡ್ತೀರಾ ಏನು ಸಾಲ ಮಾಡ್ಕೊಂಡೆ ನನ್ನ ಮಗ ಮೊಮ್ಮಗರು ಅಜ್ಜಿ ಎಲ್ಲ ಇಲ್ಲಿ ಅರುದ್ದೆ ಸೊ ಸಾಲ ಮಾಡ್ಕೊಂಡು ಅದಕ್ಕೆ ಈ ರೀತಿ ಡ್ರಗ್ಸ್ ಅದ ಕಳಸಗಣೆ ಅವೆಲ್ಲ ಮಾಡ್ತಿದ್ವಿ ಸೊ ಕಣ್ಣು ತೋರಿಸಿ ಅಂತ ಹೇಳ್ತಾರೆ ಯಾರಿಗೆ ತನಿಖಾಧಿಕಾರಿಗೆ ಸೊ ಏನ್ ಮಾಡ್ತೀರಾ ನೀವು ಅಸಂಪ್ಷನ್ ಸೊ ಏನ್ ಮಾಡ್ತೀರಾ ಅಂದ್ರೆ ಪ್ರಶ್ನಿಸೋಣ ಕಠಿಣವಾದ ಎಚ್ಚರಿಕೆ ನೀಡಿ ಆಕೆಯನ್ನು ಬಿಟ್ಟು ಬಿಡುತ್ತೀರಿ ಬಿ ಆಕೆಯಿಂದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡು ಕಠಿಣವಾದ ಎಚ್ಚರಿಕೆ ನೀಡಿ ಆಕೆಯನ್ನು ಮುಕ್ತಗೊಳಿಸುತ್ತೀರಿ ಸಿ ಮಹಿಳೆಯರನ್ನು ಬಂಧಿಸುತ್ತೀರಿ ಮತ್ತು ಆಕೆ ಯಾವ ಮಾದಕ ವಸ್ತುಗಳ ಸರಣಿಯ ಭಾಗವಾಗಿದ್ದಳು ಅದನ್ನೇ ಕಂಡುಹಿಡಿಯಲು ಇನ್ನೂ ದೊಡ್ಡ ಅಪರಾಧಗಳ ಭಿನ್ನ ಹತ್ತಲು ಸಾಧ್ಯವಾಗುವಂತೆ ಆಕೆ ವಿಚಾರಣೆ ನಡೆಸುತ್ತೀರಿ ಟಿ ಮಹಿಳೆಯನ್ನು ಬಂಧಿಸುತ್ತೀರಿ ಮತ್ತು ಆಕೆಯ ಹಿಂದಿನ ಚಲನವಲನ ದಾಖಲೆಗಳ ವಿವರದೊಂದಿಗೆ ಆಕೆಯ ಪ್ರಕರಣವನ್ನು ನಿಮ್ಮ ಮೇಲಿನ ವರ್ಷಕ್ಕೆ ಒಪ್ಪಿಸುತ್ತೀರಿ ಇದಕ್ಕೆ ಬೆಸ್ಟ್ ಆನ್ಸರ್ ಇದೆ ಮಹಿಳೆಯನ್ನು ಬಂಧಿಸುತ್ತೀರಿ ಮತ್ತು ಆಕೆಯ ಮಾದಕ ವಸ್ತುಗಳ ಸರಣಿಯ ಭಾಗವಾಗಿದ್ದಳು ಅಥವಾ ಇಲ್ಲವೋ ಅಂತ ನೋಡಿಕೊಂಡು ಕನ್ನಡಿಗರು ದೊಡ್ಡ ಅಪರಾಧಗಳು ಭಿನ್ನ ಹತ್ತಲು ಸಾಧ್ಯವಾಗುವಂತೆ ಆಕೆ ವಿಚಾರಣೆ ನಡೆಸುತ್ತೀರಿ ವಿಚಾರಣೆ ನಡೆಸೋದಿಲ್ಲ ಇನ್ವೆಸ್ಟಿಗೇಷನ್ ವೆರಿ ಇಂಪಾರ್ಟೆಂಟ್ ಅದು ಮುಕ್ತಗೊಳಿಸಿದ್ರೆ ಏನು ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ರು ಕಂಟಿನ್ಯೂ ಮಾಡಬಹುದು ಎಚ್ಚರಿಕೆ ನೋಡಿ ಎಲ್ಲರೂ ಎಚ್ಚರಿಕೆ ಇರ್ತಾರೆ ಇದು ಕೂಡ ಆಗಲ್ಲ ಇದು ಕೂಡ ಆಗಲ್ಲ ದಟ್ ಇಸ್ ದ ಥರ್ಡ್ ಇಸ್ ದ ಎಫೆಕ್ಟಿವ್ ಆನ್ಸರ್ ಓಕೆ ಸೊ ಏನು ಕ್ವಶನ್ ಪೇಪರ್ ಏನು ಬಿಡಿಸ್ಬೇಕು ಅಂದ್ರೆ ಇದಕ್ಕೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೀವು ಯಾವ ರೀತಿ ಓದ್ಕೊಬಹುದು ಅಂತ ಅಲ್ಲಿ ಹೋಗಿ ಬೇಗ ಆನ್ಸರ್ ಮಾಡಬಹುದು ಈ ರೀತಿ ಅಸಂಪ್ಷನ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು ಅಂತ ಈ ಕ್ವಶನ್ ಪೇಪರ್ ನೋಡಲಿಲ್ಲ ಏನು ಬಿಡಿಸಲಿಲ್ಲ ಏನು ಓದ್ಕೊಳ್ಳಿಲ್ಲ ಸುಮ್ಮನೆ ತಿಯರಿ ತರ ಓದ್ಕೊಂಡು ಹೋಗೋದ್ರಂದ್ರೆ ಇದು ಟೈಮ್ ವೇಸ್ಟ್ ಓಕೆ ಸೊ ನೆಕ್ಸ್ಟ್ ಒಂದು ಎಂಬತ್ತೆರಡು ನೀವು ಒಂದು ಕಚೇರಿಯ ಮುಖ್ಯಸ್ಥರಾಗಿದ್ದು ನಿಮ್ಮ ಹಿರಿಯ ಉದ್ಯೋಗಿ ಎಂಬ ಮೈಗಳನಾಗಿರ್ತಾನೆ ಆತನ ಹಾಜರಾತಿಯು ಕ್ರಮಬದ್ಧವಾಗಿರುವುದಿಲ್ಲ
ಆತ ಕಚೇರಿಗೆ ತಡವಾಗಿ ಬರ್ತಾನೆ ಮತ್ತು ಆತನ ಕೆಲಸದ ನಿರ್ವಹಣೆ ನಿಗದಿತ ಮಟ್ಟಕ್ಕಿಂತ ಕಳಪೆ ಆಗಿರುತ್ತದೆ ಈ ಬಗ್ಗೆ ತನಿಖೆ ನಡೆಸಿದಾಗ ನೀವು ಈ ಹುದ್ದೆಗೆ ಬರುವ ಮೊದಲು ಆತ ಕಚೇರಿ ಮುಖ್ಯಸ್ಥ ಆಗುವ ಆಕಾಂಕ್ಷೆ ಹೊಂದಿದ್ದ ಆದ್ದರಿಂದಲೇ ಆತ ನಿಮ್ಮೊಂದಿಗೆ ಅಸಹಕಾರದ ಮನೋಭಾವ ಹೊಂದಿದ್ದಾನೆ ಎಂದು ತಿಳಿದು ಬರುತ್ತದೆ ಆಗ ನೀವು ಏನು ಮಾಡ್ತೀರಾ ಏನು ಮಾಡ್ತೀರಾ ಮಾಮ ಏ ಕಡಿಮೆ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಮತ್ತು ಸಂಸ್ಥೆಯ ಚಟುವಟಿಕೆಗಳಿಗೆ ಆತನನ್ನು ಅಮಾನತ್ತು ಮಾಡುವುದು ಶಿಫಾರಸು ಮಾಡುತ್ತೀರಿ ಬಿ ಆತನೊಂದಿಗೆ ಕುಳಿತು ಆತ ಮಾಡುತ್ತಿರುವುದು ಸರಿಯೇ ಎಂದು ಯೋಚಿಸುವಂತೆ ಮಾಡುತ್ತೀರಿ ಮತ್ತು ಆತ ತನಗಾದ ನೋವಿನಿಂದ ಹೊರಬರಲು ಸಹಾಯ ಆಗುವಂತೆ ಆತನೊಂದಿಗೆ ರಚನಾತ್ಮಕ ವಿಧಾನದಲ್ಲಿ ಮಾತುಕತೆ ನಡೆಸುತ್ತೀರಿ ಮೂರನೇದು ಆತನನ್ನು ತಕ್ಷಣವೇ ಇಲಾಖೆಯಿಂದ ವರ್ಗಾವಣೆ ಮಾಡುವಂತೆ ಶಿಫಾರಸು ಮಾಡುತ್ತೀರಿ ಡಿ ನಿಮ್ಮ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಆತನಿಗೆ ಹೇಳುತ್ತೀರಿ ಮತ್ತು ನಿಮ್ಮನ್ನೇ ಹುದ್ದೆಯಿಂದ ವರ್ಗಾವಣೆ ಮಾಡುವಂತೆ ಮನಸ್ಸರಿಸುತ್ತೀರಿ ಏಕೆಂದರೆ ಆತ ಹಿರಿಯನಾಗಿರುವುದರಿಂದ ನಿಮಗಿಂತ ಆತನೇ ಈ ಹುದ್ದೆಗೆ ಅರ್ಹ ಎಂದು ನೀವು ಭಾವಿಸುತ್ತೀರಿ ಇದಂತರ ಆಗಲ್ಲ ಯಾರು ಉದ್ಯೋಗ ಕೂಡ ಅಲ್ಲ ಫಸ್ಟ್ ಟೈಮ್ ಆಗಲ್ಲ ಕರೆಕ್ಟ್ ಟೈಮ್ ಸರಿ ಬರಲ್ಲ ಅವನಿಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತೀರಿ ಇದಂತರ ಆಗದೇ ಅಲ್ಲ ಅಲ್ವಾ ಕಾಮಿಡಿ ಆಗಿದೆ ಇದು ಅಂದ್ರೆ ಕಾಮಿಡಿ ಅಂದ್ರೆ ಸುಮ್ಮನೆ ಹೇಳಿದೆ ಅಷ್ಟೇ ನಿಮಗೆ ಅಲ್ಲ ಯಾರಾದರೂ ಇದನ್ನ ಆಗ್ತಾರೆ ಇದಲ್ಲ ಅಂತ ವರ್ಗಾವಣೆ ಇದು ಕೂಡ ಮಾಡ್ತಾರಲ್ಲ ಇದು ಕಡಿಮೆ ಶಿಸ್ತು ಕ್ರಮ ಇದೇನು ಬೇಡ ಸುಲಭವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವನಿಗೆ ತಿಳಿ ಹೇಳಬೇಕಷ್ಟೇ ಇದು ಕರೆಕ್ಟ್ ಆಗಿದೆ ಆನ್ಸರ್ ಓಕೆ ಸೆಕೆಂಡ್ ಒನ್ 73 ಪೈ ಚಾರ್ಟ್ ಇದು ಕೂಡ ನೆಕ್ಸ್ಟ್ ಮಾಡ್ತೀನಿ ಸೆಪರೇಟ್ ವಿಡಿಯೋ ಮಾಡ್ತೀನಿ ಇಂಗ್ಲಿಷ್ ಅಲ್ಲಿ ಇದೆ ಸಾರಿ ಕನ್ನಡದಲ್ಲಿ ಇಲ್ಲ ಕ್ವೆಶನ್ ಇದು ಕೂಡ ನೆಕ್ಸ್ಟ್ ಮಾಡ್ತೀನಿ ಇದು ಮೆಟಾಫೋರ್ ರೀಸನಿಂಗ್ ಇದು ಕೂಡ ನೆಕ್ಸ್ಟ್ ಮಾಡ್ತೀನಿ ಓಕೆ ಇದು ಕೂಡ ಅಷ್ಟೇ ಸರಿ ಸರಿನಾ ಸೊ ಇವೆಲ್ಲ ಮೆಟಾಫೋರ್ ರೀಸನಿಂಗ್ಸ್ ಇವೆಲ್ಲ ನಿಮಗೆ ಸಪ್ರೇಟ್ ಆಗಿ ತಿಳಿಸ್ತೀನಿ ಸರಿ ಅವಾಗ ಗೊತ್ತಾಗುತ್ತೆ ಏನ ಥಿಯರಿ ಓದ್ಕೊಂತಿದ್ದೀರಲ್ವಾ ಸೊ ಥಿಯರಿ ನೋಡ್ತಿದ್ದೀರಲ್ವಾ ಕ್ವೆಶನ್ ಸೊ ಅದರಿಂದ ಇವೆಲ್ಲ ನೆಕ್ಸ್ಟ್ ಟೈಮ್ ಅರ್ಥ ಮಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋ ಇವೆಲ್ಲ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ ಓಕೆ ಇವೆಲ್ಲ ಮೆಟಾಫೋರ್ ರೀಸನಿಂಗ್ ಅನಿಸುತ್ತೆ ಸೊ ನೆಕ್ಸ್ಟ್ ಮಾಡ್ತೀನಿ ವಿಡಿಯೋ ಓಕೆನಾ ಸ್ವಲ್ಪ ವೇಟಿಂಗ್ ಇರಲಿ ನೆಕ್ಸ್ಟ್ ಅದಕ್ಕೆ ಸಪರೇಟ್ ವಿಡಿಯೋ ಮಾಡ್ತೀನಿ ಓಕೆನಾ ಇವೆಲ್ಲ ಸೊ ಇಲ್ಲ ನೆಕ್ಸ್ಟ್ ಮಾಡುವ ಸೊ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕ್ವೆಶನ್ ಬರಬೇಕಾದ್ರೆ ಕಮೆಂಟ್ ತಿಳಿಸಿ ಸೊ ಶುಭವಾಗಲಿ ಶುಭ ದಿನ ಥ್ಯಾಂಕ್ ಯು